ನನ್ನ ಜನ್ಮಕ್ಕೆ ಬೆಂಕಿ ಹಾಕ. ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಕಂಬಳಿ ಒಳಗೆ ಮಲಗಬೇಕಾಗಿರುವ ಕಾಲದಲ್ಲಿ ಇಂಥ ಲೂಸ್ ನನ್ನ ಮಕ್ಕಳ ಜೊತೆ ಮಲಗೋ ಪರಿಸ್ಥಿತಿ ಬಂತಲ್ಲ. ದೇವ್ರೆ, ನಾನೇನು ಪಾಪ ಮಾಡಿದೆ, ನಾನೇನು ಪಾಪ ಮಾಡಿದೆ. ಅವತ್ತು ಆ ಭಯಂಕರವಾದ ಘಟನೆ ನನ್ನ ಜೀವನದಲ್ಲಿ ನಡೆದು ಹೋಗಿದ್ರೆ ನಾನು ಎಷ್ಟು ಚೆನ್ನಾಗಿರ್ತಿದ್ದೆ, ಎಷ್ಟು ಚೆನ್ನಾಗಿರ್ತಿದ್ದೆ. ಈ ವಿಷಯ ನಾ ಯಾರ ಹತ್ರ ಹೇಳ್ಕೊಳ್ಳಂಗು ಇಲ್ಲ, ಮುಚ್ಚಿಟ್ಕೊಳ್ಳಂಗು ಇಲ್ಲ. ಇವತ್ತಾಗಲ್ಲ ಈ ವಿಷಯ ಯಾರ್ಗಾರ ಹೇಳಬೇಕು, ಹೇಳಬೇಕು. ಹೇಯ್ ಹೇ ಲೂಸ್, ಎದ್ದಳ ಮೇಲೆ ಐವತ್ತೇರ್ ಎದ್ದಳ ಮೇಲೆ ಅಣ್ಣ ಪಾತ್ರೆ ತೊಳಿಬೇಕಾ? ಅಯ್ಯೋ ದೇವ್ರೇ, ಯಾವಾಗ್ಲೂ ತೊಳಿಯೋದ್ರಲ್ಲೇ ಇರ್ತೀಯಲ್ಲೋಲೇ. ಲೇ, ನನಗೊಂದು ವಿಷಯ ಹೇಳ್ತೀನಿ, ನೀನು ಯಾರಿಗೂ ಹೇಳ್ಬಾರ್ದು. ನನ್ನ ಗುಟ್ನ ರಟ್ಟು ಮಾಡಬಾರ್ದು. ನನಗೆ 20 ವಯಸ್ಸಲ್ಲಿ ಮದುವೆ ಆಗಬೇಕು ಅಂತ ಆ ಊರು ಈ ಊರು ಆ ಹುಡುಗಿ ಈ ಹುಡುಗಿ ಅಂತ ಅಲ್ದು ಅಲ್ದು ಟೈಮ್ ಆಗೋಗಿ ಕಡೆಗೆ ಒಂದು ಜ್ಯೋತಿಷಿ ಹತ್ರ ಹೋದೆ. ಆ ನನ್ನ ಮಗ, ನಿನಗೆ ಆ ದೋಷ ಇದೆ, ಈ ದೋಷ ಇದೆ, ಅಲ್ಲಿ ಕೆಟ್ಟಿದೆ, ಇಲ್ಲಿ ಕೆಟ್ಟಿದೆ ಅಂತ 20 ವರ್ಷ ತಳ್ಕೊಂಡು ಹೋಗ್ಬಿಟ್ಟ. 40 ವರ್ಷ ಆದಮೇಲೆ ನನ್ನ ದೋಷ ಎಲ್ಲ ಪರಿಹಾರ ಆಗಿದ್ದು. ಆ ಟೈಮಲ್ಲಿ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಟೈಮ್ ಬಂದಿತ್ತು. ಲೇಟಾಗಿ ತೋರಿಸಿದ್ರು, ಲೇಟೆಸ್ಟ್ ಆಗಿ ತೋರಿಸಿದ್ದೀರಾ. ಹುಡುಗಿ ನೋಡ್ತಾ ಇದ್ರೆ ಹಾಲಲ್ಲಿ ಕೈ ತೊಳೆದು ಮುಟ್ಟಬೇಕು ಅನಿಸ್ತಾ ಇದೆ. ರಾಮಾಚಾರಿ ಚಿತ್ರದಲ್ಲಿ ಹೇಗ ಅಣ್ಣಂದ್ರು ಅವಳ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತ ಇದ್ರು, ಅದಕ್ಕಿಂತ ಹೆಚ್ಚಾಗಿ ಇವ್ರು ನೋಡ್ಕೊಂತ ಇದ್ದಾರೆ. ನನಗೋಸ್ಕರ ಅಲ್ಲಿ ನಿಂತಿದಾರಲ್ಲ ಅವರಿಬ್ರು ಮನೆ ಕೆಲ್ಸದವರು. ಒಂದಿನ ಅಪ್ಪಿ ತಪ್ಪಿ ಕಣ್ಣೆತ್ತಿ ನೋಡಿದ್ದಕ್ಕೆ ಅವ್ರಿಗೆ ಈ ಗತಿ ಅಂದ್ರೆ ಹುಡುಗಿ ಆ ಪಟಾಪರಂಜಿ ಅನ್ನಿ. ಜ್ಯೋತಿಷ್ರ, ಯಾಕೋ ಹುಡುಗಿಗೆ ನಾನು ಇಷ್ಟ ಆಗ್ಲಿಲ್ಲ ಅನ್ಸತ್ತೆ, ಬನ್ನಿ ಹೂಡು ಬಿಡೋಣ. ನನ್ನ ತಂಗಿಗೆ ನೀವು ತುಂಬಾ ಇಷ್ಟ ಆದ್ರಂತೆ. ಜಮೀನ್ದಾರು ರಾಜಮನೆ ತಂದವರೆಲ್ಲ ನನ್ನ ತಂಗಿ ನೋಡಕ್ ಬಂದಿದ್ರು, ಅವ್ರನ್ನ ಯಾರನ್ನು ಒಪ್ಪಿರ್ಲಿಲ್ಲ. ನಿನ್ನ ಒಪ್ಪಿದಾಳೆ ಅಂದ್ರೆ ನೀನು ಕೇಳ್ಕೊಂಡ್ಬಂದಿದ್ಯ. ಥ್ಯಾಂಕ್ಸ್. ನಿನಗೆ ಒಪ್ಪಿಗೆ ತಾನೆ? ಅಯ್ಯೋ ಸರ್, ಫ್ರೀಯಾಗಿ ಕೊಟ್ರೆ ವಿಷಾನೇ ಕುಡಿದು ಬಿಡ್ತೀನಿ. ನೀವು ಹಾಲು ಪಾಯಸ ಕೊಡ್ತಾ ಇದ್ದೀರಾ, ಕುಡಿದೇ ಬಿಡ್ತೀನ. ನಮ್ಮ ಮನೆ ತರದ ಸಂಪ್ರದಾಯ ಪ್ರಕಾರ ಹುಡುಗಿ ಹುಡುಗನ ಇಷ್ಟಪಟ್ರೆ ಹುಡುಗ ಹುಡುಗಿ ಇಬ್ರು ಸೇರ್ಕೊಂಡು ಸೇರ್ಕೊಂಡು. ರೀ, ನಾನು ನಿಮ್ಗೊಂದು ನಿಜ ಹೇಳಬೇಕು, ಆದ್ರೆ ಯಾರಿಗೂ ಹೇಳ್ಬಾರ್ದು. ನಾವಿಬ್ರು ಗಂಡ ಹೆಂಡತಿ ಆಗೋರು, ನಮ್ಮ ಸೀಕ್ರೆಟ್ ನ ಯಾರಿಗೋರು ಹೇಳಕ್ಕಾಗತ್ತ? ಹೇಳು ಚಿನ್ನ. ಛಿ, ಹಾಗೆಲ್ಲ ಮುಟ್ಬಾರ್ದು, ಇದೆಲ್ಲ ಮದ್ವೆ ಆದ್ಮೇಲೆ. ಅಯ್ಯೋ ಅಯ್ಯೋ ಅಯ್ಯೋ, ಲೇಟ್ ಆಗಿ ನೀನ್ ಸಿಕ್ಕಿದ್ರು 9-1-6 ಹಾಲ್ ಮಾರ್ಕ್ ಗೋಲ್ಡ್ ಸಿಕ್ಕಿದಂಗಾಯ್ತು. ಚಿನ್ನ, ಈಗ ಉಪ್ಪು ಹಾಕೋದ್ನಲ್ಲ ರಘುಪತಿ ಅಂತ, ನಾನ್ ಋತುಮತಿ ಆದಾಗ ಮಾಡ್ದ ಕಿತಾಪತಿ. ನೀನ್ ಹೇಳ್ತಾರದು ಇವಾಗ ಪಲ್ಯ ಹಾಕೋದ್ನಲ್ಲ ಪದ್ದಿ, ಅವನ್ ಜೊತೆ ಫಸ್ಟ್ ಟೈಮು ಪಲ್ಲಂಗ ಶೇರ್ ಮಾಡಿದೆ. ಪರವಾಗಿಲ್ಲ ಪರವಾಗಿಲ್ಲ, ನೀನು ಚಿಕ್ಕವಳು, ಚಿಕ್ಕ ವಯಸ್ಸಲ್ಲಿ ಸಂಜು ಬೆಡ್ಸ್ಕಿತ್ತ ಮೂವಿ ತರ ಏನೋ ಆಗೋಗಿದೆ, ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಇಷ್ಟೇ ತಾನೇ ಅನ್ಕೊಂಡಿದ್ದೆ, ಆದ್ರೆ ಆದ್ರೆ ಇವಾಗ ಒಬ್ಬಟ್ಟು ಹಾಕೋದ್ನಲ್ಲ ಓಬಿರಾಯ, ಅವ್ನ ನನ್ನ ಹೊಟ್ಟೆಲಿ ಹೂಣ ಬಿಟ್ಟೋದ. ಇವನ್ ಬರೀ ಊರ್ನ ಬಿಟ್ಟೋದ್ನ, ಇನ್ ಯಾರ್ಯಾರು ಏನೇನ್ ಬಿಟ್ಟೋದ್ರು ಒಂಚೂರು ಲಿಸ್ಟ್ ನೀವು ಕೊಟ್ಬಿಟ್ರೆ ನಾನು ಮೆಂಟಲಿ ಸ್ವಲ್ಪ ಪ್ರಿಪೇರ್ ಆಗ್ಬಿಡ್ತೀನಿ. ಅನ್ನ ಆಯ್ತು, ಸಾರಾಯ್ತು, ಹುಳಿ ಆಯ್ತು, ಉಪ್ಪಾಯ್ತು, ಒಬ್ಬಟ್ಟಾಯ್ತು, ಪಲ್ಯ ಆಯ್ತು, ಚಟ್ನಿ ಆಯ್ತು, ಎಲ್ಲ ಮುಗಿದಾಯ್ತು. ಇನ್ನೇನಾದ್ರೂ ಬ್ಯಾಲೆನ್ಸ್ ಇದೆಯಾ ಅಮ್ಮ?
ಬೀಡ 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 ಮನೆಯವನು, ಕೆಳಗ್ ಮನೆಯವನು, ಮೇಲ್ ಮನೆಯವನು, ಆ ಕಡೆ ಮನೆಯವನು, ಮುಂದೆ ಮನೆಯವನು, ಹಿಂದೆ ಮನೆಯವನು, ಎಲ್ಲಾರು ಮೊಸರನ್ನ ಕಡ್ದು ಮಜ್ಜಿಗೆ ಮಾಡ್ಬಿಟ್ಟವ್ರೆ. ಈ ಕಿತ್ತೋಗಿರೋದ್ರಲ್ಲಿ ನಾನ್ ಕಿಸಿಗೆ ಏನಮ್ಮ ಬ್ಯಾಲೆನ್ಸ್ ಇದೆ? ಆ ನನ್ ಮಗ ಜ್ಯೋತಿಷಿ ಹೇಳ್ದ ಅವ್ರ ತಂಗಿನ ರಾಮಾಚಾರಿ ಇಲ್ಲಿ ಬರೋ ತಂಗಿ ತರ ಸಾಕಿದ್ದಾರೆ ಅಂತ. ನೀನ್ ನೋಡಿದ್ರೆ ಸಲೀಲಿ ಅನ್ನೇ ಬೀಟ್ ಮಾಡ್ಬಿಟ್ಟಿದ್ಯಲ್ಲ ಅಮ್ಮ. ಅಯ್ಯಮ್ಮ, ನಿಮ್ ಬಿರಿಯಾನಿ ಅಂಗಡಿ ಕಸ್ಟಮರ್ಸು ತುಂಬಾ ಚೆನ್ನಾಗಿ ಬರ್ತಾರಲ್ಲ. ಶಾಸ್ತ್ರಿ, ಒಂದು ರಾಮಾಚಾರ್ಯ ಬರೋ ತಂಗಿ ತರ ತಂಗಿನ ಬೆಳೆಸವ್ರೆ ಅಂತ ಹೇಳ್ದಲ್ಲ, ಇವ್ರು ಒಂದು ಸನಿಲಿಯನ್ನೇ ಬೆಳೆಸಿಟ್ಟವ್ರಲ್ಲ. ನನ್ ತಂಗಿನ ಸನಿಲಿ ಅಂತೇನೋ? ಇನ್ನೇನ್ ಸಾವಿತ್ರಿ ಅನ್ಬೇಕ? ಮುಚ್ಚಬಾಯಿ, ನನ್ ತಂಗಿ ಪತಿ ಬಿಡ್ದೆ ಗೊತ್ತಾ? ನೋಡ್ದಲ್ಲಪ್ಪ, ಮದ್ವೆಗೆ ಜನನ ಕರಿಯೋ ತರ ಲಿಸ್ಟ್ ಕೊಟ್ಟಲ್ಲ ಗಂಡಸರ್ದು. ನನ್ ತಂಗಿನ ಮದ್ವೆ ಆಗ್ತೋ ಇಲ್ವಾ? ನೀನು ಒಂದು ಹೆಣ್ಣು ನಾಯಿ ಮರಿನ ಬೇಕಾದ್ರೆ ಮದ್ವೆ ಆಗ್ತೀನಿ. ನಿಮ್ ತಂಗಿ ಮಗಳೇ, ನನ್ನ ತಂಗಿಗೆ ಸಿಗ್ತೀರಾ ಭಾಗ್ಯ? ಇನ್ ಯಾರಿಗೂ ಸಿಗ್ ಬೆಳಗಿನ ಹುಡುಕ್ತಾನೆ ಇದಿರ್ಲ ಡಾಕ್ಟ್ರೆ. ಮಿಸ್ಟರ್ ಪಪ್ಪು ಅವರ, ನಾನು ಹುಡುಕ್ತಾನೆ ಇದ್ದೀನಿ, ಆದ್ರೆ ಸಿಗ್ತಾನೆ ಇಲ್ಲ. ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಖಂಡಿತ ಪ್ರಯೋಜನ ಇದೆ, ಆದ್ರೆ ಅದ್ ನಿಮ್ ಬಾಡಿಲಿ ಇಲ್ದೇ ಇರೋದ್ರಿಂದ ನಿಮಗೆ ಪ್ರಯೋಜನ ಇಲ್ಲ. ಅರ್ಥ ಆಗ್ಲಿಲ್ಲ. ನೋಡಿ ಪಪ್ಪು ಅವರ, ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನಿಮಗೆ ಬ್ಯಾಟ್ರಿ ಇದೆ, ಮೀಟರ್ ಇಲ್ಲ. ಇದು ಶಾರ್ಟ್ ಅಂಡ್ ಸ್ವೀಟ್ ಜೀವನನೇ ಎಕ್ಕುಟ್ಟಾಯ್ತಲ್ಲ. ಆವತ್ತಿಂದ ನನಗೆ ಮ್ಯಾಟ್ರ್ ಇದೆ ಮೀಟ್ರ್ ಇಲ್ಲ ಅನ್ನೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ನಿನಗೆ ಫಸ್ಟ್ ಟೈಮ್. ಯಾರಿಗೂ ಹೇಳಲ್ಲ ತಾನೆ? ಯಾರಿಗೂ ಹೇಳ್ಬಾರ್ದು. ನನಗೆ ಗೊತ್ತು ನೀನ್ ಯಾರಿಗೂ ಹೇಳಿಲ್ಲ ಅಂತ, ಅದಕ್ಕೆ ನಿನಗೆ ಹೇಳಿದ್ದ ಮಲ್ಕ. ಅಬ್ಬಾ, ಈಗ ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ಇಳಿತು. ಪಚ್ಚಪ್ಪ ಅಮ್ಮ ಲಿಂಗಮ್ಮ ಧೂಳಮ್ಮ ಮೆತ್ತಿಗೆ ನಾನು ಕೇಳ ಕೇಳೇ ಬಿಡ್ತೀನಿ. ಕೇಳ, ನಿಮಗೆ ಮ್ಯಾಟ್ರ್ ಇದೆಯಂತೆ ಮೀಟ್. ಇಬ್ಬರು ಮಲಗವರಲ್ಲ, ನನ್ನ ಮ್ಯಾಟ್ರ್ ಏಳು ಗಿಂಗ್ಲಿಕ್ಕಾಯ್ತು. ಬೇಗ ಹೇಳಿ, ನನ್ ಮನೆಗೆ ಹೋಗ್ಬೇಕು, ಕೆಲ್ಸ ಇದೆ. ಒಬ್ಬ ಮೂಗ ಒಬ್ಬ ಲೂಸು, ಮ್ಯಾಟ್ರ್ ಹೆಂಗ್ ಲೀಕ್ ಆಯ್ತು?